ದೀಪಾವಳಿ ಹಬ್ಬದ ಜೊತೆ ಜೊತೆನೆ ಆಚರಿಸುವಂತಹ ಹಬ್ಬ ತುಳಸಿ ಹಬ್ಬ. ಈ ಹಬ್ಬ ಬರೋದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನ. ಈ ಕಾರಣಕ್ಕೆ ತುಳಸಿ ಹಬ್ಬಕ್ಕೆ ಉತ್ಥಾನ ದ್ವಾದಶಿ ಅಂತ ಕೂಡ ಕರೀತಾರೆ. ತುಳಸಿಯ ಬಗ್ಗೆ ಒಂದು ಸುಂದರವಾದ ಕಥೆ ಇದೆ. ಸಮುದ್ರ ಮಂಥನದ ಸಮಯದಲ್ಲಿ ಕ್ಷೀರ ಸಮುದ್ರವನ್ನು ದೇವತೆಗಳು ಹಾಗೆ ದಾನವರು ಸೇರಿ ಕಡಿತಾರೆ. ಮಂದರ ಪರ್ವತವನ್ನು ಕಡೆಗೋಲಾಗಿಯೂ ವಾಸುಕಿಯನ್ನು ಹಗ್ಗವನ್ನಾಗಿಯೂ ಮಾಡಿಕೊಂಡು ಕ್ಷೀರಸಾಗರವನ್ನು ಕಡಿದಾಗ ಹಲವಾರು ವಸ್ತುಗಳು ಲಭ್ಯವಾಗುತ್ತೆ. ಅವುಗಳಲ್ಲಿ ಲೋಕಕ್ಕೆ ಮಾರಕವಾದ ಹಾಗೆ ಲೋಕಕ್ಕೆ ಕಂಟಕವಾದ ಹಾಲಹಲದ ಜೊತೆಗೆ ಲೋಕಕ್ಕೆ ಸಂಜೀವಿನಿಯಾದ ಅಮೃತದ ಜೊತೆಗೆ ತುಳಸಿ ಕೂಡ ಸಿಗ್ತಾಳೆ. ಹಾಲಹಲವನ್ನ ಪರಮೇಶ್ವರನೇ ಕುಡಿದು ವಿಷಕಂಠನಾದ್ರೆ, ಮಹಾವಿಷ್ಣು ಧನ್ವಂತರಿಯ ಅವತಾರದಲ್ಲಿ ಅಮೃತ ಹಾಗೂ ತುಳಸಿಗೆ ಒಡೆಯನಾಗ್ತಾನೆ. ಸಮುದ್ರ ಮಂಥನಕ್ಕೆ ಮೊದಲೇ ದೇವದಾನವರಲ್ಲಿ ಒಂದು ಒಪ್ಪಂದ ನಡೆದಿರುತ್ತೆ, ದೊರೆತಂಥ ವಸ್ತುಗಳನ್ನ ಪಾಲು ಮಾಡ್ಕೋಬೇಕು ಅಂತ. ಮಹಾವಿಷ್ಣು ಧನ್ವಂತರಿಯಾಗಿ ಪ್ರಕಟಗೊಂಡಾಗ ಅವನ ಒಂದು ಕೈಯಲ್ಲಿ ಅಮೃತದ ಕಳಶ ಇದ್ರೆ ಮತ್ತೊಂದು ಕೈಯಲ್ಲಿ ತುಳಸಿ ಇರ್ತಾಳೆ. ಅಮೃತದ ಕಳಶವನ್ನ ರಾಕ್ಷಸರಿಗೆ ಸಿಗದೇ ಇರೋ ಥರ ಜೋಪಾನ ಮಾಡಬೇಕು ಅಂತಾನೆ ದೇವತೆಗಳು ಆ ಕಳಶವನ್ನ ನಾಲ್ಕು ಸಮಭಾಗವನ್ನಾಗಿ ಮಾಡಿ ಅದನ್ನ ನಾಲ್ಕು ಕ್ಷೇತ್ರಗಳಲ್ಲಿ ಬಚ್ಚಿಡ್ತಾರೆ. ಪ್ರಯಾಗ, ಹರಿದ್ವಾರ, ಉಜ್ಜಯಿನಿ ಹಾಗೂ ಪಂಚವಟಿಯೇ ಆ ನಾಲ್ಕು ಕ್ಷೇತ್ರಗಳು. ಆ ಸ್ಥಳಗಳಲ್ಲಿ ಅಮೃತದ ಕಳಶವನ್ನ ಮುಚ್ಚಿಟ್ಟಿದ್ರಿಂದ ಅವುಗಳು ತೀರ್ಥಕ್ಷೇತ್ರಗಳಾಗಿ ಅಂದಿನಿಂದಾನೇ ಪ್ರಸಿದ್ಧಿಗೆ ಬರುತ್ತೆ. ಪ್ರತಿ 12 ವರ್ಷಗಳಿಗೆ ಒಂದು ಬಾರಿ ಕ್ಷೀರಸಾಗರವನ್ನ ಕಡೆದಂತಹ ನೆನಪಿಗೆ ಕುಂಭಮೇಳವನ್ನು ಆಚರಿಸಲಾಗತ್ತೆ. ಅಮೃತವನ್ನ ಬಚ್ಚಿಟ್ಟಿದ್ದು ಆಯ್ತು, ದಾನವರಿಂದ ಅದನ್ನ ರಕ್ಷಿಸಿದ್ದು ಆಯ್ತು. ಆದರೆ ಧನ್ವಂತರಿಯ ಮತ್ತೊಂದು ಕೈಯಲ್ಲಿದ್ದ ತುಳಸಿಯನ್ನ ಬಚ್ಚಿಡಲೂ ಇಲ್ಲ, ಮುಚ್ಚಿಡಲೂ ಇಲ್ಲ. ತುಳಸಿ ಮಾತೆ ಅಂದಿನಿಂದಲೇ ಪರಮಶ್ರೇಷ್ಠಳು, ಪೂಜನೀಯಳು ಆಗಿ ಮೂರೂ ಲೋಕಗಳಲ್ಲಿ ಪ್ರಸಿದ್ಧಿಯನ್ನ ಪಡಿತಾಳೆ. ಲಕ್ಷ್ಮೀದೇವಿಯ ಪ್ರಕಟ ರೂಪವಾಗಿರೋ ತುಳಸಿದೇವಿ ದ್ವಾಪರ ಯುಗದಲ್ಲಿ ರುಕ್ಮಿಣಿಯಾಗಿ ಜನ್ಮ ತಾಳಿ ಶ್ರೀಕೃಷ್ಣನನ್ನ ಕಾರ್ತಿಕ ಮಾಸದ ದ್ವಾದಶಿಯ ದಿನಾನೇ ಮದುವೆ ಆಗ್ತಾಳೆ. ಹಾಗಾಗಿ ಈ ದಿನವನ್ನ ತುಳಸಿ ಹಬ್ಬ ಅಂತಾನೆ ಆಚರಣೆ ಮಾಡಲಾಗತ್ತೆ. ಕಾರ್ತಿಕ ಮಾಸದಲ್ಲಿ ಮಹಾವಿಷ್ಣು ಬೆಟ್ಟದ ನಲ್ಲಿಯ ಮರದಲ್ಲಿ ಪ್ರಕಟನಾಗಿರ್ತಾನೆ. ಆದ ಕಾರಣ ನಲ್ಲಿಯ ಪುಟ್ಟ ರೆಂಬೆಯನ್ನ ತಂದು ತುಳಸಿಯ ಜೊತೆ ಇಟ್ಟು ಪೂಜೆ ಮಾಡಲಾಗತ್ತೆ. ತುಳಸಿ ಹಬ್ಬದಲ್ಲಿ ಬೆಟ್ಟದ ನಲ್ಲಿಯ ದೀಪಗಳಿಂದಾನೇ ತುಳಸಿ ದೇವಿಗೆ ಆರತಿಯನ್ನ ಎತ್ತಲಾಗತ್ತೆ. ಸುಣ್ಣ ಹಾಗೂ ಕೆಮ್ಮಣ್ಣಿನ ಅಲಂಕಾರ ತುಳಸಿಯ ಕಟ್ಟೆಗಾದ್ರೆ, ತುಳಸಿಯ ಕಟ್ಟೆಯ ಸುತ್ತಲೂ ಬಗೆ ಬಗೆಯ ರಂಗವಲ್ಲಿಯನ್ನು ಇಟ್ಟು ವಿಧ ವಿಧವಾದ ಹೂವುಗಳಿಂದ ತುಳಸಿಯನ್ನ ಅಲಂಕಾರ ಮಾಡಲಾಗತ್ತೆ, ಪೂಜಿಸಲಾಗತ್ತೆ. ತುಲನೆಗೆ ಸಾಧ್ಯವಿಲ್ಲದ ಸಸ್ಯವಾಗಿದ್ದರಿಂದ ಇದಕ್ಕೆ ತುಳಸಿ ಅನ್ನೋ ಹೆಸರು ಬಂತು. ಇವಳನ್ನ ಸಸ್ಯವಾಗಿ ನೋಡಿದರೆ ಸಂಜೀವಿನಿಯಾಗಿ ಕಾಣಿಸ್ತಾಳೆ. ಅದೇ ಇವಳನ್ನ ಮಹಾವಿಷ್ಣುವಿನ ಪತ್ನಿಯಾಗಿ ನೋಡಿದರೆ ಆರೋಗ್ಯವೆನ್ನುವಂತಹ ಮಹಾ ಸೌಭಾಗ್ಯವನ್ನ ಕೊಡುವಂತಹ ಲಕ್ಷ್ಮಿಯಾಗಿ ಕಾಣಿಸ್ತಾಳೆ. ತುಳಸಿ ನಮ್ಮೆಲ್ಲರ ಮನೆಯ ಮುಂದೆ ಇರುವಂತಹ ಶ್ರದ್ಧೆಯ ಸಂಕೇತ. ಅವಳನ್ನ ಭಕ್ತಿಯಿಂದಾನು, ಪ್ರೀತಿಯಿಂದಾನು, ಶ್ರದ್ಧೆಯಿಂದಾನು ಪೂಜಿಸೋಣ.